ಫೋನ್ ರಿಸೀವ್ ಮಾಡೋ ಮಗ್ನೆ, ಎಷ್ಟೋ ದಿನದ ಮೇಲೆ ಫೋನ್ ರಿಂಗ್ ಆಗ್ತಾ ಇದೆಯಪ್ಪ. ನೀನ್ ಎಲ್ಲಿದ್ಯಾ, ಹೇಗಿದ್ಯಾ ಅಂತ ಗೊತ್ತಾಗ್ತಾ ಒದ್ದಾಡ್ತಾ ಇದ್ದೀವಿ. ಫೋನ್ ರಿಸೀವ್ ಮಾಡೋ ಮಗ್ನೆ. ಶರು, ಫೋನ್ ರಿಸೀವ್ ಮಾಡ್ತಾ ಇಲ್ಲ ಕಣೆ. ಕಟ್ಟಾಯ್ತು. ಅಯ್ಯೋ ದೇವ್ರೆ, ಹೌದಾ ರೀ? ಮಹತಿಗೆ ಶಿವರಾಮಂಗೆ ಅವ್ನು ಮಾತು ತಿಳ್ಸೋಣ, ಕೊಡಿರಿ. ಬೇಡ ಶರು, ಬೇಡ. ಈಗಾಗಲೇ ಅವರು ಗೌರವ ಸಮಸ್ಯೆಯಲ್ಲಿ ಒದ್ದಾಡ್ತಾ ಇದ್ದಾರೆ. ನಾವು ಇನ್ನೊಂದು ಸಮಸ್ಯೆ ಅವ್ರ ತಲೆಗೆ ಹಚ್ಚೋದು ಬೇಡ. ಮತ್ತಿವಾಗ ಏನ್ರಿ ಮಾಡೋದು? ಶಿವರಾಮಂಗೆ ಈ ವಿಷಯ ತಿಳಿಸಿದ್ರೆ ಅವನೇನಾದ್ರೂ ಮಾಡ್ಬೋದಲ್ವಾ? ಅದು ನಿಜನೇ ಶರು. ಪಾಪ ಅವರಾದ್ರೂ ಯಾರ ಸಮಸ್ಯೆ, ಎಷ್ಟು ಸಮಸ್ಯೆ ಅಂತ ಬಗೆಹರಿಸ್ತಾರೆ. ಕಬ್ಬು ಸಿಹಿ ಅಂತ ಬೇರ್ ಸಮೇತ ಹಿಂಡಕ್ಕೆ ಹೋಗಬಾರ್ದು ಶರು. ಅವರಿಗೆ ಅವ್ರದ್ದಾದ ಸಮಸ್ಯೆಗಳಿದೆ, ಅದೆಲ್ಲ ಬಗೆಹರಿಲಿ. ಮೊದಲು ಈ ಗೌರವ ಸಮಸ್ಯೆ ಬಗೆಹರಿಲಿ, ಆಮೇಲೆ ವಿಷಯ ಮಾತಾಡೋಣ. ಶರು, ಯಶಸ್ ಮೆಸೇಜ್ ಮಾಡಿದ್ದಾನೆ. ಹೌದಾ? ಓದಿ ಓದಿ. ನಾನಿಲ್ಲಿ ಸುರಕ್ಷಿತವಾಗಿದ್ದೀನಿ, ನನ್ನ ಬಗ್ಗೆ ಚಿಂತೆ ಮಾಡಬೇಡಿ. ನಾನು ಆದಷ್ಟು ಬೇಗ ಮಾತಾಡ್ತೀನಿ. ನನ್ನ ಫೋನ್ ರಿಂಗ್ ಆಗಿದ್ದಾಗಲಿ, ನಾನು ಮೆಸೇಜ್ ಮಾಡಿದ್ದಾಗಲಿ ಯಾರಿಗೂ ಹೇಳಬೇಡಿ. ಈಗ ಯಾಕೆ ಮೆಸೇಜ್ ಹಾಕಿದೆ ನೀನು? ಕೊಡಿ. ಸ್ವಿಚ್ ಆಫ್ ಬರ್ತಾ ಇದೆ ಮತ್ತೆ. ಅಯ್ಯೋ, ಅವನೇ ಕಾಲ್ ಮಾಡ್ಬೋದು, ಕಾಯೋಣ. ಅಲ್ಲಿ ನೋಡಿದ್ರೆ ಮಗಳ ಕತೆ ಹಾಗೆ, ಮಗನ ಕತೆ ಹೀಗೆ. ನಮ್ಮ ಮಕ್ಕಳಿಗೆ ನೆಮ್ಮದಿ ಅನ್ನೋದೇ ಇಲ್ವಾ? ಆ ದೇವರು ಅದೇನೇನು ಪರೀಕ್ಷೆ ಮಾಡ್ತಾನೋ ನನಗಂತೂ ಗೊತ್ತಿಲ್ಲ ಶರ. ಮಹತಿ ಅಳಿಯಂದ್ರು ಆ ಗೌರವನ ಮನೇಲಿ ಇಟ್ಕೊಳ್ಳೋದು ಬೇಡ ಇತ್ತು, ನನಗಂತೂ ಒಪ್ಪಿಗೆ ಇಲ್ಲ. ನಷ್ಟು ಬೇಕಾಗಿದ್ರೆ ಕರ್ಕೊಂಬಂದು ನಾವು ನೋಡ್ಕೋಬೋದಾಗಿತ್ತು ಅವನ್ನ. ಶಿವರಾಮನೇ ಬೇಡ ಅಂತ ಹೇಳಿದ್ದು ಅಂತ ಮಹತಿ ಹೇಳಿದ್ಲಲ್ಲ ರೀ. ಅದು ನಮ್ಮ ಅಳಿ ಅಂದ್ರೆ ದೊಡ್ಡ ಗುಣ ಶರು. ಅವ್ರ ಸಮಸ್ಯೆನೇ ನಮ್ಮ ತಲೆ ಕಟ್ಟೋದು ಯಾಕೆ ಅಂತ ಬೇಡ ಅಂದಿದ್ದಾರೆ. ಅದು ನಿಜನೇ. ಈ ಗೌರವ್ ವಿಷಯದಲ್ಲಿ ಅವ್ರಿಗೆ ಯಾವ ತೊಂದ್ರೆನೂ ಆಗದೇ ಇರ್ಲಪ್ಪ ದೇವ್ರೆ. ಈ ಸುಂದರ ಮೂರ್ತಿ ಅವರೇ ನನ್ನ ಕೊಲೆ ಮಾಡೋದಕ್ಕೆ ನೋಡಿದ್ದು.